ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಉದ್ಯೋಗ ವಾರ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸೊ ನೋಡ್ರಿ, ಇವತ್ತಿನ ಒಂದು ಉದ್ಯೋಗ ವಾರ್ತೆದಲ್ಲಿ ನಾವೇನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ, ಜಿಲ್ಲಾ ಪಂಚಾಯತ್ ದಾವಣಗೆರೆ ಇಲ್ಲಿರುವಂತಹ ರಿಕ್ರೂಟ್ಮೆಂಟ್ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಿದ್ವಿ. ಜಿಲ್ಲಾ ಪಂಚಾಯತ್ ದಾವಣಗೆರೆ ಲೋಕಿಕೆರೆ ರಸ್ತೆ ದೂರದರ್ಶನ ಕೇಂದ್ರದ ಇರೋದು ದಾವಣಗೆರೆ, ಇಲ್ಲಿರುವಂತಹ ರಿಕ್ರೂಟ್ಮೆಂಟ್ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಿದ್ವಿ. ಸೊ ನೋಡ್ರಿ, ಇವರ ವೆಬ್ಸೈಟ್ ಬಂದು www.zpdavanagere.kr.nic.in. ಸೊ ಇದು ದಿನಾಂಕ ಬಂದು 7/8/2023 ಬಂದಿದೆ. ಸೊ ನೋಡ್ರಿ, ನೇಮಕಾತಿ ಅಧಿಸೂಚನೆಯಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ದಾವಣಗೆರೆ ಜಿಲ್ಲೆಯಲ್ಲಿ ಖಾಲಿ ಇರುವ ಹುದ್ದೆಗಳ ಹೊರಗುತ್ತಿಗೆ ಆಧಾರದ ಮೇಲೆ ಸಿಬ್ಬಂದಿಗಳನ್ನು ನೇಮಕಾತಿ ಮಾಡಿಕೊಳ್ಳುವ ಬಗ್ಗೆ. ಸೊ ನೋಡ್ರಿ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಅನುಷ್ಠಾನದಲ್ಲಿ ಅಗತ್ಯವಿರುವ ಸಿಬ್ಬಂದಿಗಳನ್ನು ಹೊರಗುತ್ತಿಗೆಯ ಆಧಾರದ ಮೇಲೆ ನೇಮಕಾತಿ ಮಾಡಿಕೊಳ್ಳಲು ದಾವಣಗೆರೆ ಜಿಲ್ಲೆಯಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ನೇಮಕಾತಿ ಆದೇಶ ಹೊರಡಿಸಿದೆ, ಆದೇಶಿಸಲಾಗಿದೆ. ಖಾಲಿ ಇರುವ ಹುದ್ದೆಗಳು ಮತ್ತು ಮಾಸಿಕ ಸಂಭಾವನೆ ವಿವರಗಳು ಈ ಕೆಳಗಿನಂತಿರುತ್ತವೆ. ಸೊ ನೋಡ್ರಿ, ಏನೇನು ಹುದ್ದೆಗಳಿವೆ ಅಂದ್ರೆ, ತಾಂತ್ರಿಕ ಸಹಾಯಕ ಸಿವಿಲ್, ಇಲ್ಲಿ ಒಟ್ಟು 4 ಹುದ್ದೆಗಳಿವೆ. ಕನಿಷ್ಠ ವಿದ್ಯಾರ್ಹತೆ ಬಂದು ನೀವು ಬಿವಿ ಸಿವಿಲ್ ಇಂಜಿನಿಯರಿಂಗ್ ಅನ್ನ ಮಾಡಿರಬೇಕು, ಜೊತೆಗೆ ನೋಡ್ರಿ 2-3 ವರ್ಷ ಕೆಲಸದ ಅನುಭವ ಇರಬೇಕಾಗತ್ತೆ. ಸೊ ಅವರಿಗೆ ಎಕ್ಸ್ಪೆಕ್ಟೇಷನ್ ಇರೋದೇನಪ್ಪ ಅಂದ್ರೆ, ಎಂಟೆಕ್ ಸಿವಿಲ್ ಅಥವಾ ಸ್ಟ್ರಕ್ಚರ್ ಮಾಡಿದವರು ಬಂದ್ರೆ ಜಾಸ್ತಿ ಅವರಿಗೆ ಆದ್ಯತೆಯನ್ನ ಕೊಡ್ತಾರೆ. ಸೊ ಇಲ್ಲಿ ವಯೋಮಿತಿ ನೋಡೋದಾದ್ರೆ 21-40 ವರ್ಷ. ಮಾಸಿಕ ಸಂಭಾವನೆ ಎಷ್ಟಿರುತ್ತಪ್ಪ ಅಂದ್ರೆ 28,000 ರೂಪಾಯಿ, ಜೊತೆಗೆ ನೋಡ್ರಿ ಭತ್ತೆ ಎಷ್ಟಿರುತ್ತಪ್ಪ ಅಂದ್ರೆ ನಿಮಗೆ ಗರಿಷ್ಠ 2,000ವರೆಗೂ ಭತ್ತೆಯನ್ನ ಕೊಡ್ತಾರೆ. ಇದಾದ್ಮೇಲೆ ನೆಕ್ಸ್ಟ್ ಇರುವಂತಹ ಹುದ್ದೆ ತಾಂತ್ರಿಕ ಸಹಾಯಕ ಕೃಷಿ, ಒಂದು ಹುದ್ದೆ ಇದೆ. ವಿದ್ಯಾರ್ಹತೆ ಬಂದು ಬಿಎಸ್ಸಿ ಅಗ್ರಿಕಲ್ಚರ್ ಆಗಿರಬೇಕು, ಜೊತೆಗೆ ಸಂಬಂಧಿಸಿದ ಕಾರ್ಯಕ್ಷೇತ್ರದಲ್ಲಿ ನಿಮಗೆ 2-3 ವರ್ಷದ ಕೆಲಸದ ಅನುಭವ ಇರಬೇಕಾಗುತ್ತೆ. ಜೊತೆ ನೋಡ್ರಿ, ಅವರು ಎಂಎಸ್ಸಿ ಅಗ್ರಿಕಲ್ಚರ್ ಆದವರಿಗೆ ಹೆಚ್ಚಿನ ಆದ್ಯತೆಯನ್ನ ಕೊಡ್ತಾರೆ. ಇಲ್ಲಿ ವಯೋಮಿತಿ ಬಂದು 21-40 ವರ್ಷ. ಇಲ್ಲಿ ಕೂಡ ಸ್ಯಾಲರಿ ನಿಮಗೆ 28,000, ಜೊತೆಗೆ ಭತ್ತೆ ನೋಡ್ರಿ 2,000 ರೂಪಾಯಿ ಇರುತ್ತೆ. ಇದಾದ್ಮೇಲೆ ತಾಂತ್ರಿಕ ಸಹಾಯಕ ತೋಟಗಾರಿಕೆ, ಒಟ್ಟು 6 ಹುದ್ದೆಗಳಿವೆ. ಇವರಿಗೆ ಏನಪ್ಪಾ ಅಂದ್ರೆ ವಿದ್ಯಾರ್ಹತೆ ಬಿಎಸ್ಸಿ ಹಾರ್ಟಿಕಲ್ಚರ್ ಅನ್ನ ಮಾಡಿರಬೇಕು, ಜೊತೆಗೆ ಸಂಬಂಧಿಸಿದ ಕಾರ್ಯಕ್ಷೇತ್ರದಲ್ಲಿ 2-3 ವರ್ಷಗಳ ಅನುಭವವನ್ನು ಹೊಂದಿರಬೇಕು. ಎಂಎಸ್ಸಿ ಹಾರ್ಟಿಕಲ್ಚರ್ ಮಾಡಿದ್ರೆ ನಿಮಗೆ ಹೆಚ್ಚಿನ ಆದ್ಯತೆಯನ್ನ ಕೊಡ್ತಾರೆ. ವಯೋಮಿತಿನೂ ಕೂಡ ಇಲ್ಲಿ ಎಲ್ಲರಿಗೂ ಕೂಡ 21-40 ವರ್ಷ. ಭತ್ತೆ ನೋಡ್ರಿ ಸೇಮ್ ಇರುತ್ತೆ, ನಿಮಗೆ ಪ್ರತಿ ತಿಂಗಳು 28,000 ರೂಪಾಯಿ ಸ್ಯಾಲರಿನ ಕೊಡ್ತಾರೆ, ಜೊತೆಗೆ 2,000 ರೂಪಾಯಿ ಭತ್ತೆ ಇರುತ್ತೆ. ಇದಾದ್ಮೇಲೆ ತಾಂತ್ರಿಕ ಸಹಾಯಕ ಅರಣ್ಯ, ಒಟ್ಟು 2 ಹುದ್ದೆಗಳಿವೆ. ಇಲ್ಲಿ ವಿದ್ಯಾರ್ಹತೆ ಬಂದು ಬಿಎಸ್ಸಿ ಫಾರೆಸ್ಟ್ರಿ, ಜೊತೆಗೆ ನೋಡ್ರಿ ಸಂಬಂಧಿಸಿದ ಕಾರ್ಯಕ್ಷೇತ್ರದಲ್ಲಿ ನಿಮಗೆ 2-3 ವರ್ಷಗಳ ಅನುಭವ ಇರಬೇಕಾಗತ್ತೆ. ಆದ್ಯತೆ ಯಾರಿಗೆ ಕೊಡ್ತಾರಪ್ಪ ಅಂದ್ರೆ, ಎಂಎಸ್ಸಿ ಫಾರೆಸ್ಟ್ರಿ ಮಾಡಿದವರಿಗೆ ಆದ್ಯತೆ ಕೊಡ್ತಾರೆ. ವಯೋಮಿತಿ ಬಂದು 21-40 ವರ್ಷ. ಸಂಬಳ ಬಂದು 28,000 ರೂಪಾಯಿ. ಆಮೇಲೆ ನೋಡ್ರಿ ಭತ್ತೆ 2,000 ರೂಪಾಯಿ ಇರುತ್ತೆ. ಇದಾದ್ಮೇಲೆ ತಾಂತ್ರಿಕ ಸಹಾಯಕ ರೇಷ್ಮೆ, ಒಟ್ಟು 1 ಹುದ್ದೆ ಇದೆ. ಇಲ್ಲಿ ನಿಮಗೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಪ್ಪ ಅಂದ್ರೆ ಬಿಎಸ್ಸಿ ಸಿರಿಕಲ್ಚರ್ ಇರುತ್ತೆ, ಜೊತೆಗೆ ಸಂಬಂಧಿತ ಕ್ಷೇತ್ರದಲ್ಲಿ ನೀವು 2-3 ವರ್ಷಗಳ ಕೆಲಸದ ಅನುಭವನ ಪಡೆದಿರಬೇಕು. ಸೊ ಅವರ ಎಕ್ಸ್ಪೆಕ್ಟೇಷನ್ ಇರೋದೇನಂದ್ರೆ, ಎಂಎಸ್ಸಿ ಸಿರಿಕಲ್ಚರ್ ಇದ್ದವರಿಗೆ ಹೆಚ್ಚಿನ ಆದ್ಯತೆಯನ್ನ ಕೊಡ್ತಾರೆ. ವಯೋಮಿತಿ ಸೇಮ್ ಇದೆ, ಮತ್ತೆ ಸ್ಯಾಲರಿನೂ ಕೂಡ ಸೇಮ್ ಆಗಿದೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಇರುವಂತಹ ಹುದ್ದೆ ಆಡಳಿತ ಸಹಾಯಕರು, 6 ಹುದ್ದೆಗಳಿವೆ. ಇಲ್ಲಿ ವಿದ್ಯಾರ್ಹತೆ ಏನಪ್ಪ ಅಂದ್ರೆ ಬಿಕಾಂ ಮಾಡಿರಬೇಕು, ಜೊತೆಗೆ ಕಂಪ್ಯೂಟರ್ ನಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಟೈಪಿಂಗ್ ಪರಿಣಿತಿ ಇರಬೇಕು. ಎಂಎಸ್ ವರ್ಡ್, ಎಂಎಸ್ ಎಕ್ಸೆಲ್, ಎಂಎಸ್ ಪಿಪಿಟಿ ಸೇರಿದಂತೆ ಉತ್ತಮ ಜ್ಞಾನವನ್ನ ನಿಮಗೆ ಇರಬೇಕಾಗುತ್ತೆ. ಇಲ್ಲಿ ವಯೋಮಿತಿ 21-40 ವರ್ಷ. ಒಟ್ಟು 22,000 ರೂಪಾಯಿ ನಿಮಗೆ ಸ್ಯಾಲರೀಸ್ ಅನ್ನ ಕೊಡ್ತಾರೆ. ಇದಾದ್ಮೇಲೆ ನೋಡ್ರಿ ಅರ್ಜಿಯನ್ನು ಸಲ್ಲಿಸಲು ದಿನಾಂಕ 10/8/2023 ದಿನಾಂಕ 24/8/2023 ಅವಕಾಶ ಕಲ್ಪಿಸಲಾಗಿದೆ. ಅರ್ಜಿಯನ್ನು ಆನ್ಲೈನ್ ಮೂಲಕ ದಾವಣಗೆರೆ ಜಿಲ್ಲೆಯ ಅಧಿಕೃತ ವೆಬ್ಸೈಟ್ ಆದ davanagere.nic.in ನಲ್ಲಿ ಮಾತ್ರ ಸಲ್ಲಿಸತಕ್ಕದ್ದು, ಹಾಗೂ ನೇಮಕಾತಿ ಅಧಿಸೂಚನೆ ಹಾಗೂ ನಂತರದ ಮೆರಿಟ್ ಪಟ್ಟಿ ಶಾರ್ಟ್ ಲಿಸ್ಟ್ ನಲ್ಲಿ ಆಯ್ಕೆ ಪಟ್ಟಿಯ ವಿವರಗಳನ್ನು ವೀಕ್ಷಿಸಬಹುದಾಗಿದೆ. ಅರ್ಜಿಯನ್ನು ದಾವಣಗೆರೆ ಜಿಲ್ಲೆಯ ಅಧಿಕೃತ ವೆಬ್ಸೈಟ್ davanagere.nic.in ನಲ್ಲಿ ನೇಮಕಾತಿ ವಿಭಾಗದಲ್ಲಿ ದಾಖಲಾತಿಗಳೊಂದಿಗೆ ಸಲ್ಲಿಸತಕ್ಕದ್ದು, ಹಾಗೂ ಅರ್ಜಿಯನ್ನು ಸಂಪೂರ್ಣವಾಗಿ ಸಲ್ಲಿಸಿದ ನಂತರ ಪಡೆದ ಸ್ವೀಕೃತಿ ಪತ್ರದ ಪ್ರತಿಯೊಂದಿಗೆ ದಾಖಲೆಗಳನ್ನು ಲಗತ್ತಿಸಿ ಪಂಚಾಯತ್ ಕಚೇರಿಯ ನರೇಗಾ ವಿಭಾಗ ಕೊಠಡಿ ಸಂಖ್ಯೆ 111ಕ್ಕೆ ದಿನಾಂಕ 24/8/2023 ಒಳಗೆ ಸಲ್ಲಿಸಿ ಸ್ವೀಕೃತಿಯನ್ನ ಪಡೆಯಬೇಕು. ಸೊ ನೋಡ್ರಿ, ಆಯ್ಕೆ ವಿಧಾನ ಏನಪ್ಪ ಅಂದ್ರೆ, ಸ್ವೀಕರಿಸಿದ ಅರ್ಜಿಗಳ ವಿವರಗಳನ್ನು ಪರಿಶೀಲಿಸಿ ಮೆರಿಟ್ ಆಧಾರದಲ್ಲಿ ಅಭ್ಯರ್ಥಿಗಳನ್ನು ಹೆಚ್ಚು ಅಂಕದಿಂದ ಕಡಿಮೆ ಅಂಕದ ಆಧಾರದಲ್ಲಿ ಒಟ್ಟು 100 ಅಂಕಗಳಿಗೆ ಕೆಳಗಿನಂತೆ ಮೆರಿಟ್ ಪಟ್ಟಿಯನ್ನು ತಯಾರಿಸಿಕೊಳ್ಳಲಾಗುವುದು. ಕನಿಷ್ಠ ವಿದ್ಯಾರ್ಹತೆ ಪದವಿಗೆ 60 ಅಂಕಗಳು, ಉದಾಹರಣೆಗೆ ಪದವಿಯಲ್ಲಿ ಶೇಕಡ 70% ಪಡೆದಿದ್ದಲ್ಲಿ ಆ ಅಭ್ಯರ್ಥಿಗೆ 78.6 ಅಂಕಗಳನ್ನು ನೀಡಲಾಗುವುದು. ಸ್ನಾತಕೋತ್ತರ ಪದವಿಗೆ ನೋಡ್ರಿ, ಸ್ನಾತಕೋತ್ತರ ವಿದ್ಯಾರ್ಹತೆಗೆ ಏನಿರುತ್ತಪ್ಪ ಅಂದ್ರೆ 20 ಅಂಕಗಳು, ಅವರೇನಾದ್ರೂ 70% ಅಂಕಗಳನ್ನ ಪಡೆದಿದ್ರೆ ಅವರಿಗೆ 78.20 ಮಾಡ್ತಾರೆ, 14 ಅಂಕಗಳನ್ನ ಅವರಿಗೆ ಕೊಡ್ತಾರೆ. ಇದಾದ್ಮೇಲೆ ಏನಪ್ಪ ಅಂದ್ರೆ, ಸಂಬಂಧಿಸಿದ ಕಾರ್ಯಕ್ಷೇತ್ರದಲ್ಲಿ ನಿಮಗೆ 36 ತಿಂಗಳಕ್ಕಿಂತ ಹೆಚ್ಚಿನ ಕೆಲಸದ ಅನುಭವ ಇದ್ದಲ್ಲಿ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ 20 ಅಂಕಗಳನ್ನ ಕೊಡ್ತಾರೆ.
ಒಂದು ತಿಂಗಳ ಕಾರ್ಯಾನುಭವಕ್ಕಾಗಿ ನಿಮಗೆ 0.56 ಮಾರ್ಕ್ಸ್ ಅಂತೇನ ಏನಪ್ಪಾಂದ್ರೆ 10 ತಿಂಗಳ ಅನುಭವ ಹೊಂದಿದ್ರೆ ನಿಮಗೆ 5.60 ಅಂಕಗಳನ್ನು ನೀಡಲಾಗುತ್ತೆ. ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ ಅಂದ್ರೆ ಮೇಲಿನಂತೆ ತಯಾರಿಸಿದ ಮೆರಿಟ್ ಪಟ್ಟಿಯನ್ನು ಜಿಲ್ಲಾ ಪಂಚಾಯತ್ ಕಚೇರಿ davangere.nic.in ವೆಬ್ಸೈಟ್ ನಲ್ಲಿ ಪ್ರಕಟಿಸಿ ಆಕ್ಷೇಪಣೆ ಸಲ್ಲಿಸಲು ಒಂದು ವಾರದ ಕಾಲಾವಕಾಶ ನೀಡಲಾಗುವುದು. ಆಕ್ಷೇಪಣೆ ಪ್ರಕ್ರಿಯೆ ನಂತರ ಮೆರಿಟ್ ಪಟ್ಟಿಯನ್ನು ಅವಶ್ಯವಿರುವ ಹುದ್ದೆಗೆ ಅನುಗುಣವಾಗಿ ಅನುಪಾತ 1:3 ಶಾರ್ಟ್ ಲಿಸ್ಟ್ ಅನ್ನು ತಯಾರಿಸುವುದು. ಶಾರ್ಟ್ ಲಿಸ್ಟ್ ನಲ್ಲಿರುವ ಅಭ್ಯರ್ಥಿಗಳ ಮೂಲ ದಾಖಲಾತಿಗಳ ಪರಿಶೀಲನೆಗೆ ಅಭ್ಯರ್ಥಿಗಳನ್ನು ಜಿಲ್ಲಾ ಪಂಚಾಯತಿಗೆ ಆಹ್ವಾನಿಸಿ ಮೂಲ ದಾಖಲೆಗಳ ಪರಿಶೀಲನೆ ನಡೆಸಲಾಗುವುದು. ಅಭ್ಯರ್ಥಿಗಳಿಗೆ ದಾಖಲಾತಿ ಪರಿಶೀಲನಾ ದಿನಾಂಕವನ್ನು ಇಮೇಲ್ ಅಥವಾ ದೂರವಾಣಿ ಮೂಲಕ ತಿಳಿಸಲಾಗುವುದು. ಒಂದು ವೇಳೆ ಮೆರಿಟ್ ಶಾರ್ಟ್ ಲಿಸ್ಟ್ ನಲ್ಲಿರುವ ಅಭ್ಯರ್ಥಿಗಳು ದಾಖಲಾತಿ ಪರಿಶೀಲನೆಗೆ ಅಥವಾ ಕರ್ತವ್ಯಕ್ಕೆ ಹಾಜರಾಗದೇ ಇದ್ದಲ್ಲಿ ಮೆರಿಟ್ ಪಟ್ಟಿಯಲ್ಲಿರುವ ಮುಂದಿನ ಅಭ್ಯರ್ಥಿಗಳನ್ನು ಹುದ್ದೆಯ ನೇಮಕಾತಿಗೆ ಪರಿಗಣಿಸಲಾಗುವುದು. ಅಭ್ಯರ್ಥಿಗಳು ಕಡ್ಡಾಯವಾಗಿ ಕಂಪ್ಯೂಟರ್ ಜ್ಞಾನ, ಕನ್ನಡ ಮತ್ತು ಇಂಗ್ಲಿಷ್ ಭಾಷೆ ತಿಳಿದಿರಬೇಕು. ತಾಂತ್ರಿಕ ಸಹಾಯ ಹುದ್ದೆಯ ನೇಮಕಾತಿಗೆ ಯಾವುದೇ ನೇರ ಸಂದರ್ಶನ ಅಥವಾ ಲಿಖಿತ ಪರೀಕ್ಷೆ ಇರುವುದಿಲ್ಲ. ಆಡಳಿತ ಸಹಾಯಕ ಹುದ್ದೆಗೆ ಮೆರಿಟ್ ಶಾರ್ಟ್ ಲಿಸ್ಟ್ ನಲ್ಲಿರುವ ಅಭ್ಯರ್ಥಿಗಳನ್ನು ಕನ್ನಡ ಮತ್ತು ಇಂಗ್ಲಿಷ್ ಟೈಪಿಂಗ್ ಮತ್ತು ಕಂಪ್ಯೂಟರ್ ಜ್ಞಾನ ಹೊಂದಿರುವ ಬಗ್ಗೆ ಪ್ರಾಯೋಗಿಕವಾಗಿ ಪರೀಕ್ಷೆ ನಡೆಸಿ ಆಯ್ಕೆಯನ್ನು ಮಾಡಲಾಗುವುದು. ಮೆರಿಟ್ ಆಧಾರದ ಮೇಲೆ ಆಯ್ಕೆ ಮಾಡಲಾದ ಅಭ್ಯರ್ಥಿಗಳನ್ನು ಹೊರಗುತ್ತಿಗೆ ಸಂಸ್ಥೆ ಮೂಲಕ ನೇಮಕಾತಿ ಮಾಡಿಕೊಳ್ಳಲಾಗುವುದು. ನೇಮಕಾತಿಯ ಅವಧಿಯು 11 ತಿಂಗಳುಗಳಾಗಿದ್ದು ಅಭ್ಯರ್ಥಿಯು ಕಾರ್ಯಕ್ಷಮತೆ ಪರಿಶೀಲಿಸಿ ಮುಂದುವರಿಸುವ ಬಗ್ಗೆ ಕ್ರಮ ಕೈಗೊಳ್ಳಲಾಗುವುದು. ಅಂತಿಮ ಆಯ್ಕೆ ಪಟ್ಟಿಯನ್ನು ಅನುಮೋದಿಸುವುದು ಅಥವಾ ರದ್ದುಪಡಿಸುವುದು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ದಾವಣಗೆರೆ ಇವರ ತೀರ್ಮಾನವಾಗಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಪಂಚಾಯತ್ ಕಚೇರಿಯ ನರೇಗಾ ವಿಭಾಗ ಅಥವಾ ಜಿಲ್ಲಾ ಪಂಚಾಯತ್ ಕಚೇರಿಯ ಉಚಿತ ಸಹಾಯವಾಣಿ ಸಂಖ್ಯೆ 1800425223ಕ್ಕೆ ಕರೆ ಮಾಡಬಹುದು. ಸೊ ನೋಡ್ರಿ, ಇದು ಏನಪ್ಪ ಅಂದ್ರೆ ದಾವಣಗೆರೆ ಜಿಲ್ಲಾ ಪಂಚಾಯತ್ ಅಲ್ಲಿರುವಂತಹ ವಿವಿಧ ಹುದ್ದೆಗಳ ಬಗ್ಗೆ ಮಾಹಿತಿ. ಇನ್ ಕೇಸ್ ನಿಮ್ಗೆ ಇದ್ರಲ್ಲಿ ಏನಾದರೂ ಡೌಟ್ ಇದ್ರೆ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಫಿಷಿಯಲ್ PDF ಲಿಂಕ್ ಅನ್ನ ಕೊಡ್ತೀವಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಎಂಟೈರ್ PDF ಡೌನ್ಲೋಡ್ ಆಗುತ್ತೆ. ಅಲ್ಲಿ ನಿಮ್ಮ ಡೌಟ್ಸ್ ನ ಸಾಲ್ವ್ ಮಾಡಬಹುದು. ನಾಳೆ ಮತ್ತೊಂದು ರಿಕ್ರೂಟ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಉದ್ಯೋಗ ವಾರ್ತೆ ಕಾರ್ಯಕ್ರಮ. ಥ್ಯಾಂಕ್ ಯು.